Yes, well, good morning my dear students. Welcome back to Kannada class. I'm your Kannada teacher. ನನ್ನೆಲ್ಲಾ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕ ದ್ಯಾಮಣ್ಣಾಜಯ. ವಿಷಯ ಕನ್ನಡ. ಐದನೇ ತರಗತಿಯವರಿಗೆ ಹಿಂದಿನ ತರಗತಿಯಲ್ಲಿ ಪದ್ಯ ಭಾಗ ಪ್ರಾರಂಭ ಮಾಡಿದೆ ಅಲ್ವಾ? ಪದ್ಯ ಭಾಗದಲ್ಲಿ ಕೊನೆಯ ಪದ್ಯ ಹೌದಲ್ವಾ? ಯಾವುದು ಕೊನೆಯ ಪದ್ಯ? ನಾನು ಆ ಕೊನೆಯ ಪದ್ಯದ ನಿಮಗೆ ಪೂರ್ವ ಜ್ಞಾನವನ್ನ ತಿಳಿಸಿದ್ದೆ ಅಲ್ವಾ? ಭುವನೇಶ್ವರಿ ಅಲ್ವಾ? ಮೂಡಲಮನೆ ಆದ ತಕ್ಷಣ ಭುವನೇಶ್ವರಿ ಪದ್ಯ ಒಂಬತ್ತು. ವಿಷಯ ಕನ್ನಡ. ಐದನೇ ತರಗತಿ. ಪದ್ಯ ಯಾವುದು? ಭುವನೇಶ್ವರಿ. ಭುವನೇಶ್ವರಿ ಇದನ್ನ ಬರೆದಂತವ್ರು ಯಾರು? ಬಿವಿ ಸತ್ಯನಾರಾಯಣ ರಾವ್. ಬಿವಿ ಸತ್ಯ ನಾರಾಯಣ ರಾವ್. ಬಿವಿ ಸತ್ಯನಾರಾಯಣ ಬಿವಿ ಸತ್ಯ ನಾರಾಯಣ ರಾವ್. ಎಸ್. ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಿಮಗೆ ಪೂರ್ವಜ್ಞಾನದ ಬಗ್ಗೆ ಕನ್ನಡ ಭುವನೇಶ್ವರಿ ಪದ್ಯದ ಪೂರ್ವಜ್ಞಾನ ಬಗ್ಗೆ ನಿಮಗೆ ತಿಳಿಸಿದ್ದೆ ಅಲ್ವಾ? ಕನ್ನಡ ನಾಡು ನುಡಿ, ಸಂಸ್ಕೃತಿ, ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ, ನಮ್ಮ ಕನ್ನಡ ನಾಡಿನ ಭವ್ಯತೆಯ ಬಗ್ಗೆ, ಈ ಒಂದು ಸಿರಿ ನಾಡಿನ ವೈಭವದ ಬಗ್ಗೆ ಹಿಂದಿನ ತರಗತಿಯಲ್ಲಿ ನಿಮಗೆ ತಿಳಿಸಿದ್ದೆ. ಹಾಗೂ ಅದರ ವಿಡಿಯೋನು ಸಹ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ನೀವೆಲ್ಲ ಅದನ್ನ ನೋಡಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಹಾಗೂ ಪದ್ಯವನ್ನ ರಾಗವಾಗಿ ಹಾಡಿರುವಂತಹ ಹಿನ್ನೆಲೆ ಗಾಯಕಿಯವರ ಒಂದು ಪದ್ಯದ ವಿಡಿಯೋವನ್ನು ಸಹ ನಾನು ಸ್ವಲ್ಪ ನನ್ನ ವಿಡಿಯೋಕ್ಕೆ ಅಟ್ಯಾಚ್ ಮಾಡಿ ಕೊಲೇಜ್ ಮಾಡಿ ಕಳಿಸಿದ್ದೆ ನಿಮಗೆ. ನೀವು ನೋಡಿರ್ತಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ ಅಲ್ವಾ? ಬನ್ನಿ, ಇವತ್ತು ನೇರವಾಗಿ ಪದ್ಯಕ್ಕೆ ಹೋಗೋಣ ಆಯ್ತಾ? ಕನ್ನಡ ನಾಡು ಮತ್ತು ನುಡಿಯ ಬಗ್ಗೆ ಎಳೆಯರಲ್ಲಿ ಪ್ರೀತಿ ಮತ್ತು ಅಭಿಮಾನವನ್ನು ಮೂಡಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ನಮ್ಮ ನಾಡಿನ ಇತಿಹಾಸ, ಆಳಿದ ಪರಾಕ್ರಮಿಗಳು, ಕನ್ನಡ ನಾಡನ್ನು ಕಟ್ಟಲು ಶ್ರಮಿಸಿದ ನೇತಾರರು, ಇಲ್ಲಿನ ಶಿಲ್ಪಕಲೆ, ಸಂಸ್ಕೃತಿ ಮುಂತಾದ ಪರಂಪರೆಯನ್ನು, ಅದರ ಶ್ರೀಮಂತಿಕೆಯನ್ನು ಮಕ್ಕಳಿಗೆ ಅರ್ಥ ಮಾಡಿಸುವ ಮೂಲಕ ಅವರೆಲ್ಲರಲ್ಲೂ ನಾವು ಎಂತಹ ಪರಂಪರೆಯ ವಾರಸುದಾರರಾಗಿದ್ದೇವೆಂಬ ಬಗ್ಗೆ ಹೆಮ್ಮೆ ಮೂಡಿಸುವಂತಹ ಆಶಯ ಪ್ರಸ್ತುತ ಪದ್ಯವು ಒಳಗೊಂಡಿದೆ. ನೋಡಿ, ನಮ್ಮ ಕನ್ನಡ ನಾಡು ನುಡಿಯ ಬಗ್ಗೆ, ನಮ್ಮ ಒಂದು ಕನ್ನಡ ನಾಡಿನ ಸಂಸ್ಕೃತಿಯ ಬಗ್ಗೆ ಎಳೆಯರಲ್ಲಿ, ಎಳೆಯರು ಅಂತ ಅಂದ್ರೆ ಪುಟ್ಟ ಪುಟ್ಟ ಮಕ್ಕಳು, ನಿಮ್ಮಂತ ವಯಸ್ಸಿನ ಮಕ್ಕಳು ಅಂತ ಆಯ್ತಾ? ಇಳೇ ವಯಸ್ಸಿನ ಮಕ್ಕಳು ಅಂತ. ನಮ್ಮ ಕನ್ನಡ ನಾಡು ನುಡಿ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಗತಕಾಲದ ವೈಭವದ ಬಗ್ಗೆ ನಿಮಗೆ ತಿಳಿಸುವುದು ಮತ್ತು ಅದರ ಅರಿವನ್ನು ಮೂಡಿಸುವುದು, ಹಾಗೂ ಕನ್ನಡ ನಾಡಿನ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಪ್ರೀತಿ ಹುಟ್ಟಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಕರ್ತವ್ಯವಾಗಿದೆ ಅಲ್ವಾ? ನಮ್ಮ ಕರ್ತವ್ಯ ಅಲ್ಲ, ಒಬ್ಬರಿ ಒಬ್ಬ ಶಿಕ್ಷಕನ ಕರ್ತವ್ಯ ಅಲ್ಲ ಅದು. ನಿಮ್ಮಂತಹ ಪುಟಾಣಿ ಮಕ್ಕಳ ಮನಸ್ಸಿನಲ್ಲಿ ಕನ್ನಡ ನಾಡು ನುಡಿಯ ಬಗ್ಗೆ ಪ್ರೀತಿ ಅಭಿಮಾನ ಮೂಡಿಸುವಂತಹ ಜವಾಬ್ದಾರಿ ನನ್ನಂತಹ ಒಬ್ಬ ಶಿಕ್ಷಕನಿಂದ ಮಾತ್ರ ಅಲ್ಲ, ಕನ್ನಡ ನಾಡಿನಲ್ಲಿ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗನ ಆದ್ಯ ಕರ್ತವ್ಯವೂ ಹೌದು ಅಂತ ಹೇಳಿ ಹೇಳ್ತಿದ್ದಾರೆ. ನಮ್ಮ ನಾಡಿನ ಇತಿಹಾಸ, ನಮ್ಮ ನಾಡಿನ, ನಮ್ಮ ಕರ್ನಾಟಕ ನಾಡನ್ನ ಸುಮಾರು ಜನ ಆಳ್ವಿಕೆಯನ್ನು ಮಾಡಿದಾರಲ್ವಾ? ರಾಷ್ಟ್ರಕೂಟರು, ಹೊಯ್ಸಳರು, ಬದಾಮಿ ಚಾಲುಕ್ಯರು, ವಿಜಯನಗರ ಅರಸರು, ಪಲ್ಲವರು, ಹೀಗೆ ಹಲವಾರು ರಾಜಮನೆತನಗಳು ನಮ್ಮ ಕನ್ನಡ ನಾಡನ್ನ ಆಳ್ವಿಕೆಯನ್ನ ಮಾಡಿದ್ದಾರೆ. ಇದು ನಮ್ಮ ಕನ್ನಡ ನಾಡಿನ ಇತಿಹಾಸ.
ಆಳಿದಂತಹ ಪರಾಕ್ರಮಿಗಳು, ನಾಡನ್ನು ಕಟ್ಟಲು ಶ್ರಮಿಸಿದಂತಹ ನೇತಾರರು, ನಮ್ಮ ಕನ್ನಡ ನಾಡನ್ನ ಒಟ್ಟುಗೂಡಿಸಲು ಕನ್ನಡಿಗರನ್ನು ಒಟ್ಟು ಸೇರಿಸಲು ಹೋರಾಟ ಮಾಡಿದಂತಹ ನೇತಾರರು, ಮಹಾನಾಯಕರು, ಕನ್ನಡದ ಕುಲ ಪುರೋಹಿತರಾದಂತಹ ಆಲೂರು ವೆಂಕಟರಾಯರ್ ಅವರ ನೇತೃತ್ವದಲ್ಲಿ ಹಲವಾರು ಜನ ನಾಯಕರು ಬಂದು ಕನ್ನಡ ನಾಡನ್ನ ಕಟ್ಟರೆ ಕನ್ನಡ ನಾಡಿನ ಉಳಿವಿಗಾಗಿ, ಕನ್ನಡ ಉಳಿವಿಗಾಗಿ ಸಾಕಷ್ಟು ಹೋರಾಟವನ್ನ ಇಲ್ಲಿ ಮಾಡ್ತಾರೆ. ಇಲ್ಲಿನ ಶಿಲ್ಪಕಲೆ, ಸಂಸ್ಕೃತಿ ಮುಂತಾದ ಪರಂಪರೆಯನ್ನು, ಅದರ ಶ್ರೀಮಂತಿಕೆಯನ್ನು ಮಕ್ಕಳಿಗೆ ಅರ್ಥ ಮಾಡಿಸುವುದರ ಮೂಲಕ, ನೋಡಿ ನಮ್ಮ ಕನ್ನಡ ನಾಡಿನ ವಾಸ್ತುಶಿಲ್ಪ, ಐ ಥಿಂಕ್ ನನ್ನ ಪ್ರಕಾರ ಬದಾಮಿ ಅಯ್ಯಹಳೆ ಪಟ್ಟದಕಲ್ಲು ಭಾರತದ ದೇವಾಲಯದ ತೊಟ್ಟಿಲು ಅಂತ ಹೇಳಿ ಅಯ್ಯಹಳೆಯನ್ನ ಕರೀತಾರೆ. ಅರ್ಥ ಆಗ್ತಿದೆಯಾ? ಭಾರತದ ದೇವಾಲಯಗಳ ತೊಟ್ಟಿಲು ಅಂತ ಹೇಳಿ ಐಹೊಳೆಯನ್ನ ಕರೀತಾರೆ. ನೀವು ನಮ್ಮ ಕನ್ನಡ ನಾಡಿನ ವಾಸ್ತುಶಿಲ್ಪ ಮತ್ತೆ ಕಲೆ ಮತ್ತೆ ವಾಸ್ತುಶಿಲ್ಪವನ್ನ ನೀವು ನೋಡ್ಲೇಬೇಕು ಅನ್ನುವಂತಹ ಒಂದು ವಿಚಾರಧಾರೆ ಬಂದಾಗ ನಮಗೆ ಮೊಟ್ಟ ಮೊದಲನೇದಾಗಿ ನೆನಪಾಗುವುದು ಹಬೇಲೂರು ಮತ್ತೆ ಹಬೇಲೂರಿನಲ್ಲಿರುವಂತಹ ಹಳೇಬೀಡು ದೇವಾಲಯ. ಅರ್ಥ ಆಗ್ತಿದೆಯಾ? ಆಮೇಲೆ ಬದಾಮಿಯಲ್ಲಿರುವಂತಹ ಬದಾಮಿ, ಐಹೊಳೆ, ಪಟ್ಟದಕಲ್ಲು. ಪಟ್ಟದಕಲ್ಲು ಒಮ್ಮೆ ನೋಡಿ, ಅಲ್ಲಿ ತುಂಬಾ ಚೆನ್ನಾಗಿದೆ ನಮ್ಮ ಕನ್ನಡ ನಾಡಿನ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ. ಒಂದೊಂದು ಕಲ್ಲನ್ನ ಸುಂದರವಾಗಿ ಕೆತ್ತಿದ್ದಾರೆ, ಅದನ್ನು ಕುಸಿರಿ ಕೆಲಸವನ್ನ ಮಾಡಿದ್ದಾರೆ. ಅರ್ಥ ಆಗ್ತಿದೆಯಾ? ಇವಾಗೆಲ್ಲ ಮಿಷಿನ್ ವರ್ಕ್ ಗಳನ್ನ ಮಾಡ್ತಿದ್ದಾರೆ. ಆಗಿನ ಕಾಲದಲ್ಲಿ ಗತ ಕಾಲದಲ್ಲಿ ಸುತ್ತಿಗೆ ಮತ್ತು ಚಾಣ, ಸಣ್ಣ ಇಷ್ಟೇ ಚಾಣ, ಕಲ್ಲನ್ನು ಕೆತ್ತುವಂತ ಚಾಣ ಇರುತ್ತೆ, ಅಷ್ಟರಲ್ಲಿ ಕುಸಿರಿ ಕೆಲಸವನ್ನ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಅಷ್ಟೊಂದು ನಮ್ಮ ಕನ್ನಡ ನಾಡಿನ ತಂತ್ರಜ್ಞಾನ ಬೆಳೆದಿದೆ ಅಂತ ಹೇಳೋದಕ್ಕೆ ಹೆಮ್ಮೆಯ ವಿಚಾರ. ಇವಾಗೆಲ್ಲ ಆರ್ಟಿಫಿಷಿಯಲ್ ಎಲ್ಲ ಮಷಿನ್ ವರ್ಕ್ ಕಟಿಂಗ್ಸ್ ಎಲ್ಲ ಬಂದಿದ್ದಾವಲ್ವಾ. ಸೊ ಆಗಿನ ಕಾಲದಲ್ಲಿಯೇ ನಮ್ಮ ಕನ್ನಡ ನಾಡಿನ ವಾಸ್ತುಶಿಲ್ಪ ಭವ್ಯತೆಯನ್ನ ಮರೆದಿದೆ, ಭವ್ಯತವನ್ನ ಮೆರೆದಿದೆ ಅಲ್ವಾ, ವೈಭವವನ್ನ ಸಾರಿದೆ. ನೀವು ಕಾಲ್ ಉಂಗರ ಫಿಲ್ಮ್ ನೋಡಿರ್ತೀರ, ಮಾಲಾಶ್ರೀ ಅವ್ರದಲ್ವಾ, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಹಂಪೆಯ ಗುಡ್ ಕನ್ನಡ ನುಡಿ, ಸಾರಿ ನಂಗೆ ಹಾಡಷ್ಟು ಬರಲ್ಲ ಅದು, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಅಂತ ಒಂದು ಸಾಂಗ್ ಇದೆ. ಅದರಲ್ಲಿ ಆ ಸಾಂಗ್ ಅಲ್ಲಿ ಎಲ್ಲ ವಿವರ ನಮ್ಮ ಆ ಹಂಪೆ ಮತ್ತೆ ನಮ್ಮ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಆ ಒಂದು ಹಾಡಿನಲ್ಲಿ ಮೂಡಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಅರ್ಥ ಆಗ್ತಿದ್ಯಾ? ನೋಡಿ, ನಾವೆಲ್ಲರೂ ಇಂತಹ ಒಂದು ಭವ್ಯವಾದಂತಹ ಕನ್ನಡ ನಾಡು ನುಡಿ ಬಗ್ಗೆ ನುಡಿಯಲ್ಲಿದ್ದೀವಿ, ಹಾಗೂ ಒಂದು ಸುಂದರವಾದಂತಹ ಸಂಸ್ಕೃತಿಯನ್ನು ಹೊಂದಿದ್ದೀವಿ, ಸುಂದರವಾದಂತಹ ಪರಿಸರನ ಹೊಂದಿದ್ದೀವಿ, ಕಲೆ ಸಾಹಿತ್ಯ ವಾಸ್ತುಶಿಲ್ಪ ಇಂತಹ ಒಂದು ಭವ್ಯವಾದಂತಹ ಪರಂಪರೆ ನಮ್ಮದು ಅಲ್ವಾ. ಈ ಒಂದು ಕನ್ನಡ ನಾಡು ನಮ್ಮದು, ಕನ್ನಡ ನುಡಿ ನಮ್ಮದು, ಕನ್ನಡ ಕಲೆ ಮತ್ತು ವಾಸ್ತುಶಿಲ್ಪ ಸಾಹಿತ್ಯ ನಮ್ಮದು ಅಲ್ವಾ. ಇಂತಹ ಒಂದು ಪರಂಪರೆಗೆ ನಾವು ವಾರಸುದಾರರಾಗಿದ್ದೇವೆ ಅಲ್ವಾ. ಇದನ್ನು ಹೇಳೋದಕ್ಕೆ ಒಂದು ಹೆಮ್ಮೆ ಹೌದಲ್ವಾ ಪ್ರೀತಿಯ ವಿದ್ಯಾರ್ಥಿಗಳೇ? ಎಸ್, ಬನ್ನಿ ಪದ್ಯಕ್ಕೆ ಹೋಗೋಣ. ಭುವನೇಶ್ವರಿ ಪದ ಪೂಜಿಸಿ ಹೇಳುವ ಸಿರಿಗನ್ನಡವರ ಚರಿತೆಯನ್ನು ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳೇ ಕೇಳಿರಿ ನಾಡಿನ ಸೊಬಗನು. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಕವಿ ಇಲ್ಲಿ ಬಿ ವಿ ಸತ್ಯನಾರಾಯಣ ರಾವ್ ಅವರು ಹೇಳ್ತಿದ್ದಾರೆ. ಭುವನೇಶ್ವರಿ ಪದ, ಪದ ಅಂದ್ರೆ ಪಾದ, ಪಾದ ಕಮಲ ಕೆರಗುವೆ, ಪಾದವನ್ನ ಪೂಜಿಸುವೆ ಅಲ್ವಾ. ಭುವನೇಶ್ವರಿ ಪದ ಪೂಜಿಸಿ ಹೇಳುವೆ ಕನ್ನಡ ಸಿರಿಗನ್ನಡವರ ಚರಿತೆಯೇನು. ಈ ಒಂದು ಸಿರಿಗನ್ನಡ ಸಂಪತ್ತನ್ನು ಹೊಂದಿರುವಂತಹ ಈ ಒಂದು ಕನ್ನಡ ನಾಡಿನ ಬಗ್ಗೆ ಈ ಒಂದು ವರಚರಿತೆಯನ್ನು ಹೇಳ್ತೀನಿ. ಕನ್ನಡ ನಾಡು ನುಡಿಯ ಬಗ್ಗೆ, ಭವ್ಯತೆಯ ಸಂಸ್ಕೃತಿಯ ಬಗ್ಗೆ ನಾನು ಹೊಂದಿರುವಂತಹ ಚರಿತ್ರೆಯನ್ನ ಹೇಳ್ತೀನಿ. ಭುವನೇಶ್ವರಿ ಪಾದವನ್ನು ಪೂಜಿಸಿ, ಭುವನೇಶ್ವರಿ ಕನ್ನಡ ಮಾತೆಯ ಪಾದವನ್ನ ಪೂಜಿಸಿ, ಪಾದಕ್ಕೆ ನಮಸ್ಕರಿಸಿ ಹೇಳ್ತೀನಿ ಏನಂತ ಈ ಒಂದು ಸಿರಿಗನ್ನಡದ ಚರಿತ್ರೆಯೇನು. ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳೇ ಕೇಳಿರು ನಾಡಿನ ಸೊಬಗನು. ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳೇ, ನೀವೆಲ್ಲರೂ ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳು, ನೀವೆಲ್ಲರೂ ನಿಮ್ಮ ಕಿವಿಗಳನ್ನ ತೆರೆದು ಕೇಳಿಸಿಕೊಳ್ಳಿ. ಬರೀ ಕಿವಿಯಲ್ಲ, ನಿಮ್ಮ ಮನಸ್ಸನ್ನು ಸಹ ತೆರೆದು ಕೇಳಿಸಿಕೊಳ್ಳಿ ಈ ಕನ್ನಡ ನಾಡಿನ ಸಿರಿ ಚರಿತೆಯನ್ನು, ಕನ್ನಡ ನಾಡಿನ ಸೊಬಗನು, ವೈಭವವನ್ನು, ವಾಸ್ತುಶಿಲ್ಪವನ್ನು, ಕಲೆಯನ್ನ ನಾನು ಹೇಳ್ತೀನಿ, ಚರಿತ್ರೆಯನ್ನ ಹೇಳ್ತೀನಿ ಅಂತ ಹೇಳಿ ಕವಿ ಬಿ ವಿ ಸತ್ಯನಾರಾಯಣ ರವರು ಹೇಳ್ತಿದ್ದಾರೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್, ಗೆದ್ದು ಪಲ್ಲವರ ಕದಂಬ ಮಯೂರ ಮೆರೆದನು ಬರವರ ಬನವಾಸಿಯಲ್ಲಿ, ತದನಂತರ ಚಾಲುಕ್ಯರ ಆಳ್ವಿಕೆ ವೀರ ತಾಣ ಬಾದಾಮಿಯಲ್ಲಿ. ನೋಡಿ, ಪಲ್ಲವರನ್ನು ಗೆದ್ದ ಕದಂಬ, ರಾಜಮನೆತನದ ರಾಜರು ಮಯೂರ ಅಲ್ವಾ ಕದಂಬ.
ಮಯೂರ ವರ್ಮ ಅಲ್ವಾ ಈ ಕದಂಬರ ರಾಜ ಯಾರು ಮಯೂರ ವರ್ಮ ಇವನು ಪಲ್ಲವರ ವಿರುದ್ಧ ಗೆದ್ದು ಎಲ್ಲಿ ಮೆರಿತಾನೆ ಎಲ್ಲಿ ತನ್ನ ಒಂದು ಛಾಪವನ್ನ ಆತ ಮೂಡಿಸ್ತಾನೆ ಅಂತಂದ್ರೆ ವರಬನವಾಸಿಯಲ್ಲಿ ನಿಮ್ಗಿಲ್ಲಿ ಗೊತ್ತಲ್ವಾ ಸಿರ್ಸಿ ಬನವಾಸಿ ಬನವಾಸಿ ಕೇದ ಬನವಾಸಿಯಲ್ಲಿ ಸೋಮನಾಥೇಶ್ವರ ದೇವಸ್ಥಾನ ಇದೆ ಅಲ್ವಾ ಸೊ ಅದು ಪಲ್ಲವ ಕದಂಬರ ಕಾಲದ್ದು ಅರ್ಥ ಆಗ್ತಿದೆಯಾ ಹಾಗಾಗಿ ಗೆದ್ದು ಪಲ್ಲವರ ಕದಂಬ ಮಯೂರ ಮೆರೆದನು ವರ ಬನವಾಸಿಯಲ್ಲಿ ಪಲ್ಲವರನ್ನ ಸೋಲಿಸಿ ಪಲ್ಲವರ ವಿರುದ್ಧ ಗೆದ್ದು ಈ ಮಯೂರ ವರ್ಮ ಅರ್ಥ ಆಗ್ತಿದೆ ಇದು ಮಯೂರ ವರ್ಮನ ರಾಜಮನೆತನ ಕದಂಬರು ಅರ್ಥ ಆಗ್ತಿದೆಯಾ ಗೆದ್ದು ಅವನು ಬನವಾಸಿಯಲ್ಲಿ ಮೆರಿತಾನೆ ಅರ್ಥ ಆಗ್ತಿದೆಯಾ ತದನಂತರ ಚಾಲುಕ್ಯರ ಆಳ್ವಿಕೆ ವೀರತಾಣ ಬಾದಾಮಿಯಲ್ಲಿ ನಂತರ ಚಾಲುಕ್ಯರು ಬರ್ತಾರೆ ಅವರು ಎಲ್ಲಿ ಆಳ್ವಿಕೆಯನ್ನ ಪ್ರಾರಂಭ ಮಾಡ್ತಾರೆ ಬಾದಾಮಿಯಲ್ಲಿ ತದನಂತರ ಚಾಲುಕ್ಯರು ಎಲ್ಲಿ ಅವರು ಆಳ್ವಿಕೆಯನ್ನು ಮಾಡ್ತಾರೆ ಬಾದಾಮಿಯಲ್ಲಿ ಬಾದಾಮಿಯಲ್ಲಿ ಅವರು ಆಳ್ವಿಕೆಯನ್ನು ಮಾಡ್ತಾರೆ ಇಲ್ಲಿ ಬನವಾಸಿಯಲ್ಲಿ ಮಯೂರ ವರ್ಮ ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ಯಾರು ತದನಂತರದಲ್ಲಿ ಚಾಲುಕ್ಯರು ಅವರು ಎಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ ಬಾದಾಮಿಯಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ಹೋಗೋಣ ಬನ್ನಿ ನಮ್ಮ ಕನ್ನಡ ನಾಡನ್ನ ಯಾರ್ಯಾರು ಆಳ್ವಿಕೆಯನ್ನು ಮಾಡಿದ್ದಾರೆ ನೋಡಿ ನಾಡಿನ ಹೆಮ್ಮೆಯು ಗಂಗ ಮನೆತನ ರಾಷ್ಟ್ರಕೂಟ ವೈಸಳ ಹಿರಿಮೆ ನೋಡಿ ನಮ್ಮ ಕನ್ನಡ ನಾಡನ್ನ ಯಾರ್ಯಾರು ಆಳ್ವಿಕೆಯನ್ನು ಮಾಡಿದ್ದಾರೆ ನೋಡಿ ಗಂಗರು ಗಂಗರು ರಾಷ್ಟ್ರಕೂಟರು ರಾಷ್ಟ್ರಕೂಟರು ನೆಕ್ಸ್ಟ್ ಹೊಯ್ಸಳರು ಇಲ್ಲಿ ಕವಿ ಹೇಳ್ತಿದ್ದಾರೆ ಅರ್ಥ ಆಗ್ತಿದೆಯಾ ಹೊಯ್ಸಳರು ವಿಜಯನಗರ ಅರಸರು ನಮ್ಮ ಕನ್ನಡ ನಾಡನ್ನ ಆಳ್ವಿಕೆಯನ್ನು ಮಾಡಿದಂತಹ ರಾಜಮನೆತನಗಳು ಗಂಗರು ರಾಷ್ಟ್ರಕೂಟರು ಹೊಯ್ಸಳರು ವಿಜಯನಗರ ಚಾಲುಕ್ಯ ಕದಂಬರು ಹೀಗೆ ಪಲ್ಲವರು ಇವರೆಲ್ಲರೂ ನಮ್ಮ ಕನ್ನಡ ನಾಡನ್ನ ಆಳ್ವಿಕೆಯನ್ನು ಮಾಡಿದರೆ ವಿಜಯನಗರ ಸಿರಿ ಕೆಳದಿ ವೈಭವ ಕನ್ನಡ ಮಾತೆಯ ನಿಜ ಗರಿಮೆ ನೋಡಿ ವಿಜಯನಗರ ಸಿರಿ ಎಲ್ಲಿ ಬೆಳೆದು ಕೆಳದಿಯ ಚೆನ್ನಮ್ಮ ನಿಮ್ಗೆಲ್ಲ ಕೆಳದಿ ಚೆನ್ನಮ್ಮ ಗೊತ್ತಲ್ವಾ ಹಾಗೆ ವೈಭವ ಕನ್ನಡ ಮಾತೆಯ ನಿಜ ಗರಿಮೆ ವಿಜಯನಗರ ತದನಂತರ ವಿಜಯನಗರ ಬಂತು ಅವರು ಕೆಳದಿಯನ್ನ ಆಳ್ವಿಕೆಯನ್ನ ಪ್ರಾರಂಭ ಮಾಡಿದ್ರು ಅರ್ಥ ಆಗ್ತಿದೆಯಾ ವಿಜಯನಗರ ಕಾಲದಲ್ಲಿ ನೋಡಿ ವಿಜಯನಗರ ಸಿರಿ ವಿಜಯನಗರ ಸಿರಿ ಅಂತಂದ್ರೆ ನಿಮ್ಗೆಲ್ಲ ಗೊತ್ತು ಹಂಪೆ ಅಲ್ವಾ ವಿಜಯನಗರ ರಾಜರ ಆಳ್ವಿಕೆಯನ್ನು ಮಾಡಿದ್ದು ಮೊದಲನೇದಾಗಿ ಹಂಪೆ ಅರ್ಥ ಆಗ್ತಿದೆಯಾ ಸೊ ವಿಜಯನಗರ ಸಿರಿ ಬೆಳೀತಾ ಹೋಯಿತು ನಂತರ ವಿಜಯನಗರ ಕಾಲದ ಸಾಮ್ರಾಜ್ಯದಲ್ಲಿ ಕನ್ನಡ ನಾಡಿನಲ್ಲಿ ಸಾಕಷ್ಟು ಸಿರಿ ಸಂಪತ್ತನ್ನ ಹೊಂದಿತ್ತು ಹೌದಲ್ವಾ ಸಾಕಷ್ಟು ಸಿರಿ ಸಂಪತ್ತನ್ನು ಹೊಂದಿದ್ದಂತಹ ಕಾಲ ವಿಜಯನಗರ ಸಾಮ್ರಾಜ್ಯರ ಆಳ್ವಿಕೆಯಲ್ಲಿ ಅವಾಗ ಮುತ್ತು ರತ್ನ ವಜ್ರ ವೈಡೂರ್ಯ ಬಂಗಾರ ನಗ ನಾಣ್ಯಗಳನ್ನೆಲ್ಲ ಸೇರಿನಿಂದ ತುಂಬಿ ಅಳೆದುಕೊಡ್ತಾ ಇದ್ರಂತೆ ಅಂತಹ ಒಂದು ಗತ ವೈಭವ ಕಾಲದಲ್ಲಿ ಕನ್ನಡ ನಾಡು ತನ್ನ ಸಿರಿತನವನ್ನ ತನ್ನ ವೈಭವವನ್ನ ಮೇಲಿತ್ತು ಪ್ರೀತಿಯ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತಿದೆಯಾ ಲೋಕವೇ ಬೆರಗಾಗುವ ಸಾರಿ ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ಹೋಗೋಣ ಬನ್ನಿ ಹೊಯ್ಸಳ ಪತನದ ನಂತರ ಬೆಳೆಯಿತು ವಿಜಯನಗರವು ಅತಿ ಶೀಘ್ರದಲ್ಲಿ ನೋಡಿ ಹೊಯ್ಸಳರ ಪತನ ಆಯಿತು ಅರ್ಥ ಆಗ್ತಿದೆಯಾ ನಂತರ ಬೆಳೆಯಿತು ವಿಜಯನಗರ ಶೀಘ್ರದಲ್ಲಿ ಲೋಕವೇ ಬೆರಗಾಗುವ ಸಿರಿ ಸಂಪದ ಮೆರೆಯಿತು ಈ ಸಾಮ್ರಾಜ್ಯ ನಾನು ಇವಾಗ ತಾನೇ ಹೇಳಿದೆ ಅಲ್ವಾ ಹೊಯ್ಸಳ ನೆಕ್ಸ್ಟ್ ನಂತರ ವಿಜಯನಗರ ಸಾಮ್ರಾಜ್ಯರು ಬರ್ತಾರೆ ವಿಜಯನಗರ ಸಾಮ್ರಾಜ್ಯ ಬೆಳೀತಾ ಹೋಯ್ತು ಲೋಕವೇ ಬೆರಗಾಗುವ ರೀತಿಯಲ್ಲಿ ಸಿರಿ ಸಂಪದ ಮೆರೆಯಿತು ಸಾಮ್ರಾಜ್ಯದಲ್ಲಿ ಇಡೀ ಲೋಕವೇ ಬೆರಗಾಗಬೇಕು ಅಬ್ಬಾ ಎನ್ನುವ ಹಾಗೆ ಬೆರಗಾಯಿತು ಯಾಕೆ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯನ್ನ ನೋಡಿ ಇವಾಗ ತಾನೇ ಹೇಳಿದೆ ನಾನು ಹೌದಲ್ವಾ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಯಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯವನ್ನ ಸೇರಿನಲ್ಲಿ ಅಳೆದುಕೊಡ್ತಾ ಇದ್ರು ಅಲ್ವಾ ಅಂತಹ ಒಂದು ಮಟ್ಟಕ್ಕೆ ನಮ್ಮ ಕನ್ನಡ ನಾಡು ಬೆಳವಣಿಗೆ ಆಯಿತು ಅಂತ ಹೇಳಿ ಹೇಳ್ತಿದ್ದಾರೆ ಯುದ್ಧದಿ ಆಂಗ್ಲರನ್ನು ಎದುರಿಸಿ ಗೆದ್ದಳು ಚೆನ್ನಮ್ಮ ಕಿತ್ತೂರಿನಲ್ಲಿ ನೀವು ಸಂಗೊಳ್ಳಿ ರಾಯಣ್ಣ ಪಾಠದಲ್ಲಿ ಚೆನ್ನಮ್ಮನ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀರ ಅಲ್ವಾ ಹಾಗಾಗಿ ಆಂಗ್ಲರ ಯುದ್ಧದಲ್ಲಿ ಚೆನ್ನಮ್ಮ ಏನ್ ಮಾಡ್ತಾಳೆ ಮೊದಲನೇ ಯುದ್ಧದಲ್ಲಿ ಆಂಗ್ಲರ ವಿರುದ್ಧ ಬ್ರಿಟಿಷರ ವಿರುದ್ಧ ಚೆನ್ನಮ್ಮ ಜಯವನ್ನು ಸಾಧಿಸ್ತಾಳೆ ದ್ರೋಹಕ್ಕೆ ಸೆರೆಯಾಗುತ್ತಾ ದಿನವನ್ನು ದೋಡಿದಳು ಜೈಲಿನಲ್ಲಿ ನೋಡಿ ಅಲ್ಲಿರುವಂತಹ ಚೆನ್ನಮ್ಮನ ಆಪ್ತಾರೆ ಆಕೆಗೆ ಮೋಸ ಮಾಡ್ತಾರೆ ದ್ರೋಹ ಮಾಡ್ತಾರೆ ಹಾಗಾಗಿ
ಅವಳನ್ನ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿದ ನಂತರ ಅವಳು ತನ್ನ ದಿನವನ್ನ ಎಣಿಸ್ತಾ ಕೂತಳು, ನನಗೆ ಸಾವು ಯಾವಾಗ ಬರುತ್ತೆ ಅಂತ ಹೇಳಿ. ಅರ್ಥ ಆಗ್ತಿದೆಯಾ ಪ್ರತಿ ವಿದ್ಯಾರ್ಥಿಗಳೇ? ದಿನವನ್ನು ಎಣಿಸಿದಳು ಜೈಲಿನಲ್ಲಿ, ಅವಳು ಅಲ್ಲೇ ಜೈಲಿನಲ್ಲಿಯೇ ಅಸುನೀಗಿದಳು. ಆದ್ರೆ ಜನ್ನಮ್ಮ ಜೈಲಿನಲ್ಲಿ ಇದ್ದಾಗ ಸಾವು ಬರುತ್ತೆ ಅಂತ ಹೇಳಿ ಅವಳು ಹೆದರಿ ಕೂತಿರ್ಲಿಲ್ಲ. ನಾನು ಹೇಗೆ ಮತ್ತೆ ಸಾಮ್ರಾಜ್ಯವನ್ನ ಕನ್ನಡ ನಾಡನ್ನ ಕಟ್ಟಬೇಕು, ಕನ್ನಡನ್ನ ಬ್ರಿಟಿಷರ ವಿರುದ್ಧ ಕನ್ನಡ ನಾಡನ್ನ ಮತ್ತೆ ನಾನು ಮತ್ತೆ ನನ್ನ ವಶಕ್ಕೆ ನಾನು ಪಡ್ಕೋಬೇಕು ಅಂತ ಹೇಳಿ ಚೆನ್ನಮ್ಮ ಯೋಚನೆಯನ್ನ ಮಾಡ್ತಿದ್ಲು. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಹೋಗೋಣ ಬನ್ನಿ. ರಾಜರ ಅಂತ ಕಲದಿ ಬಿಳಿಯರು ಭಾರತವನ್ನೇ ನುಂಗಿದರು, ಮೈಸೂರು ಹುಲಿ ಟಿಪುವ ಸೋಲಿಸಿ ರಂಗ ಪಟ್ಟಣವ ಮರಿದರು. ನೋಡಿ, ರಾಜರ ಅಂತಕಲದಿ, ನಮ್ಮ ಕನ್ನಡ ನಾಡಿನಲ್ಲಿ ಹಲವಾರು ರಾಜರ ಆಳ್ವಿಕೆಯನ್ನು ಮಾಡ್ತಿದ್ರಲ್ವಾ, ಇವರ ಒಂದು ಅಂತ ಕಲದಿ, ಅವರವರೇ ಹೊರಟಾಡ್ಕೊಳ್ತಾ ಇದ್ರಲ್ವಾ, ಇಬ್ಬರ ಜಗಳ ಮೂರನಿಗೆ ಲಾಭ. ಅರ್ಥ ಆಗ್ತಿದೆ? ಇಲ್ಲಿ ಇರುವಂತಹ ಬ್ರಿಟಿಷರದೊಂದು ಒಡೆದು ಆಳುವ ನೀತಿ ನಿಮಗೆಲ್ಲ ಗೊತ್ತು, ಹೌದಲ್ವಾ? ಬ್ರಿಟಿಷರದ್ದು ಒಡೆದು ಆಳುವ ನೀತಿ, ನಮ್ಮಲ್ಲೇ ಇರುವಂತಹ ನಮಗೆ ಒಂದು ಬೆಂಕಿಯನ್ನ ಹಚ್ಚಿ ನಮ್ಮಲ್ಲಿಯೇ ಜಗಳವನ್ನು ತಂದಿಟ್ಟು ಅವರ ಲಾಭವನ್ನ ಪಡೆದಿದ್ರು. ಹೀಗೆ ರಾಜರ ಅಂತ ಕಾಲದಲ್ಲಿ ಬಿಳಿಯರಂದ್ರೆ ಯಾರಿಲ್ಲಿ, ಬ್ರಿಟಿಷರು ಅಲ್ವಾ, ಭಾರತವನ್ನೇ ಆಕ್ರಮಿಸಿಕೊಂಡ್ರು. ಮೈಸೂರು ಹುಲಿ ಟಿಪ್ಪುವ ಸೋಲಿಸಿ ರಂಗ ಪಟ್ಟಣವನರಿ ಮರಿದನು. ನೋಡಿ, ಮೈಸೂರ ಹುಲಿ ಯಾರು, ಟಿಪ್ಪು ಅಲ್ವಾ. ಟಿಪ್ಪುಗೆ ಮೈಸೂರಿನ ಹುಲಿ ಅಂತ ಯಾಕೆ ಹೆಸರು ಅಂತ ಹೇಳಿ, ಟಿಪ್ಪು ಹುಲಿಯ ವಿರುದ್ಧ ಹೋರಾಡ್ತಾನೆ, ಅಂತ ಹುಲಿಯ ಜೊತೆ ಹೋರಾಡ್ತಾನೆ, ಹಾಗಾಗಿ ಅವನನ್ನ ಮೈಸೂರಿನ ಹುಲಿ ಅಂತ ಹೇಳಿ ಕರೀತಾರೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಹೋಗೋಣ ಬನ್ನಿ. ಸ್ವತಂತ್ರ ಭಾರತ ಚಳುವಳಿ ದೇಶದ ಬೆಳೆಯಿತು ಗಾಂಧಿ ತತ್ವದಲ್ಲಿ, ಹೌದಲ್ವಾ? ಬ್ರಿಟಿಷರು ಭಾರತವನ್ನ ಸಂಪೂರ್ಣವಾಗಿ ಆಕ್ರಮಣವನ್ನು ಮಾಡ್ತಾರೆ, ಸ್ವತಂತ್ರ ಚಳುವಳಿ ನಡೀತದೆ ಭಾರತದಲ್ಲಿ. ಅವಾಗ ಗಾಂಧಿ ತತ್ವದಲ್ಲಿ, ಗಾಂಧೀಜಿ ಅವರ ನೇತೃತ್ವದಲ್ಲಿ ಹಲವಾರು ನಾಯಕರುಗಳು ಬಂದು ಭಾರತ ಸ್ವತಂತ್ರಕ್ಕಾಗಿ ಹೋರಾಟವನ್ನ ಮಾಡ್ತಾರೆ, ಗಾಂಧೀಜಿ ಅವರ ತತ್ವದಲ್ಲಿ. ಅರ್ಥ ಆಗ್ತಿದೆಯಾ? ಸ್ವದೇಶಿ ಚಳುವಳಿ ಪ್ರಾರಂಭ ಆಗ್ತದೆ, ಅಸಹಕಾರ ಚಳುವಳಿ ಪ್ರಾರಂಭ ಆಗ್ತದೆ ಹಿರಿಯರ ಮಾರ್ಗದಲ್ಲಿ. ಅರ್ಥ ಆಗ್ತಿದೆಯಾ? ಭಾರತ ಸಂಪೂರ್ಣವಾಗಿ ಬ್ರಿಟಿಷರಿಂದ ಮುಕ್ತ ಆಗೋದಕ್ಕೆ ಗಾಂಧೀಜಿ ಅವರ ನೇತೃತ್ವದಲ್ಲಿ, ಗಾಂಧೀಜಿ ಅವರ ತತ್ವದಲ್ಲಿ ಭಾರತ ಸ್ವತಂತ್ರ ಚಳುವಳಿ ಪ್ರಾರಂಭ ಆಯಿತು, ಅಸಹಕಾರ ಚಳುವಳಿ ಪ್ರಾರಂಭ ಆಯಿತು, ಸ್ವದೇಶಿ ಚಳುವಳಿಯು ಪ್ರಾರಂಭ ಆಯಿತು. ಅರ್ಥ ಆಗ್ತಿದೆಯಾ? ನೋಡಿ, ಸ್ವದೇಶಿ ಚಳುವಳಿ ಅಂತಂದ್ರೆ ಭಾರತದ ವಸ್ತುಗಳನ್ನೇ ಬಳಸಿ, ಭಾರತದ ವಸ್ತುಗಳನ್ನೇ ಬಳಸಿ ಅಂತ ಹೇಳಿ ಗಾಂಧೀಜಿಯವರು ಸ್ವದೇಶಿ ವಸ್ತುಗಳನ್ನ ಬಳಸಿ. ಸ್ವದೇಶಿ ಅಂದ್ರೆ ನಮ್ಮ ಸ್ವಂತವಾದಂತಹ ದೇಶ ಅಲ್ವಾ, ನಮ್ಮ ಸ್ವಂತವಾದಂತಹ ದೇಶದಲ್ಲಿ ಖಾದಿ ಬಟ್ಟೆಗಳನ್ನ ತಯಾರಿಸ್ತಿದ್ರು, ಹಲವಾರು ವಸ್ತುಗಳು ನಮ್ಮ ಭಾರತದಲ್ಲೇ ತಯಾರಾಗ್ತಿತ್ತು. ಸೊ ಹಾಗೆ ನಾವು ಇಂಗ್ಲಿಷರ ವ್ಯಾಮೋಹಕ್ಕೆ ಒಳಗಾಗಿ ಪರದೇಶದ ವಸ್ತುಗಳನ್ನ ಬಳಸಿದ್ವಿ, ಹಾಗಾಗಿ ಗಾಂಧೀಜಿಯವರು ಸ್ವದೇಶಿ ಚಳುವಳಿಯನ್ನ ಮಾಡ್ತಾರೆ, ಸ್ವದೇಶಿ ವಸ್ತುಗಳನ್ನ ಬಳಸಿ ಅಂತ. ಇನ್ನು ಅಸಹಕಾರ ಚಳುವಳಿ ಪ್ರಾರಂಭ. ಅಸಹಕಾರ ಚಳುವಳಿ ಅಂತಂದ್ರೆ ಬ್ರಿಟಿಷರಿಗೆ ಯಾವುದೇ ರೀತಿಯಾದಂತಹ ಸಹಕಾರವನ್ನು ತೋರಿಸದೇ ಇರೋದು, ಅವರು ಏನೇ ರೂಲ್ಸ್ ಮಾಡಿದ್ರು, ಬ್ರಿಟಿಷರು ಏನೇ ಕಾನೂನನ್ನು ಮಾಡಿದ್ರು, ನಾವು ಅವರಿಗೆ ಸ್ಪಂದಿಸ ಹಾಗಿಲ್ಲ. ಅರ್ಥ ಆಗ್ತಿದೆಯಾ? ಹಾಗಾಗಿ ಅದನ್ನ ಅಸಹಕಾರ ಚಳುವಳಿ ಪ್ರಾರಂಭ ಮಾಡ್ತಾರೆ. ನೆಕ್ಸ್ಟ್ ಹೋಗೋಣ ಬನ್ನಿ. 47ರ ಆಗಸ್ಟಿನಲ್ಲಿ 14ರ ನಡುರಾತ್ರಿಯಲ್ಲಿ ಹಾರಿತು ಸ್ವತಂತ್ರ ಬಾವುಟವು ಹೆಮ್ಮೆಯ ಭಾರತ ದೇಶದಲ್ಲಿ. ನೋಡಿ, 1947 ಆಗಸ್ಟ್ 1947 ಆಗಸ್ಟ್ ಅಲ್ವಾ, ಆಗಸ್ಟ್ 15ರಲ್ಲಿ ನಮ್ಗೆ ಸ್ವತಂತ್ರ ಸಿಕ್ಕಿದ್ದು. ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ಗಾಂಧೀಜಿ, ಸಾರಿ ಕವಿಗಳು, 47ರ ಆಗಸ್ಟಿನಲ್ಲಿ 14ರ ನಡುರಾತ್ರಿಯಲ್ಲಿ ಮಧ್ಯರಾತ್ರಿಯಲ್ಲಿ. ನೋಡಿ, ಆಗಸ್ಟ್ 1947 ಆಗಸ್ಟ್ 14ರ ನಡುರಾತ್ರಿಯಲ್ಲಿ ಅಂದ್ರೆ 12 ಗಂಟೆಗೆ. ಅರ್ಥ ಆಗ್ತಿದ್ಯಾ? 12 ಗಂಟೆ ನಡುರಾತ್ರಿಯಲ್ಲಿ ಭಾರತದ ಹಾರಿತು ಸ್ವತಂತ್ರ ಭಾರತ ಬಾವುಟವು ಹೆಮ್ಮೆಯ ಭಾರತ ದೇಶದಲ್ಲಿ. ನೋಡಿ, ಸ್ವತಂತ್ರ ನಮ್ಗೆ ಯಾವಾಗ ಸಿಕ್ತು? ಆಗಸ್ಟ್ 15, 1947 ಹಿಂದಿನ ದಿನ ರಾತ್ರಿ 14ನೇ ತಾರೀಕು ನಡುರಾತ್ರಿಯಲ್ಲಿ ಏನೇಳ್ತು, ಹಾರಿತು ಸ್ವತಂತ್ರ ಭಾರತ ಬಾವುಟವು. ನಮಗೆ ಅವಾಗ ಸ್ವತಂತ್ರ ಭಾರತ ಭಾರತ ಸ್ವತಂತ್ರ ಆಯಿತು, ಬಾವುಟವು ಸಹ ಕಂಬವನ್ನ ಏರ್ತು ಅಲ್ವಾ, ಭಾರತದ ಬಾವುಟ ಹಾರಡೋದಕ್ಕೆ ಪ್ರಾರಂಭವಾಯಿತು. ಅವಾಗ ನಾವತ್ತು ನಮಗೆ ಬ್ರಿಟಿಷರಿಂದ ಮುಕ್ತಾಯ ಆಯಿತು. ಅದಕ್ಕಿಂತ ಮುಂಚೆ ಗಾಂಧೀಜಿಯವರು ಬ್ರಿಟಿಷರಿಗೆ ಭಾರತ ಬಿಟ್ಟು ತೊಲಗಿ ಎನ್ನುವಂತಹ ಕೊನೆಯಾದಂತಹ ಒಂದು ಚಳುವಳಿಯನ್ನ ಅವರು ಮಾಡ, ಅದುವೇ ಕೊನೆಯ ಚಳುವಳಿ. ಅರ್ಥ ಆಗ್ತಿದ್ಯಾ? ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಚಳುವಳಿ, ಬ್ರಿಟಿಷ್ ಕ್ವಿಟ್ ಇಂಡಿಯಾ ಚಳುವಳಿ ಅಂತ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ
56ರ ನವೆಂಬರ್ ಅಂದು ವಿಶಾಲ ಮೈಸೂರಿನ ಉದಯ ನೋಡಿ 1956ರಲ್ಲಿ 1956ರಲ್ಲಿ ಮೈಸೂರಿನ ಉದಯ ಮೈಸೂರಿನ ಮೈಸೂರಿನ ಉದಯ ಆಗುತ್ತದೆ 1956ರಲ್ಲಿ ಈ ಒಂದು ಕರ್ನಾಟಕ ಪ್ರದೇಶವನ್ನ ಮೈಸೂರು ಸಂಸ್ಥಾನ ಅಂತ ಹೇಳಿ ಕರೆಯಕ್ಕೆ ಪ್ರಾರಂಭ ಮಾಡ್ತಾರೆ ಅರ್ಥ ಆಗಿದೆಯಾ ಭಾವನೆ ತುಂಬಲು 73ರಲ್ಲಿ ಕರ್ನಾಟಕವಾಗಿ ಹರಿ 1973 ಅರ್ಥ ಆಗಿದೆಯಾ 1973ರಲ್ಲಿ ಕರ್ನಾಟಕ ನವೆಂಬರ್ ಒಂದು ನವೆಂಬರ್ ಒಂದು ಕರ್ನಾಟಕ ಅಂತ ಹೇಳಿ ಮರುನಾಮಕರಣ ಆಯ್ತು ಅದನ್ನ ಹೇಳ್ತಿದ್ರು ಭಾವನೆ ತುಂಬೋರು 1973ರಲ್ಲಿ ಕರ್ನಾಟಕ ವಾಗಿಹ ಪರಿಯ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ 1973ರಲ್ಲಿ ನವೆಂಬರ್ ಒಂದು ಕರ್ನಾಟಕ ಅಂತ ಹೇಳಿ ಮರುನಾಮಕರಣ ಆಯ್ತು ಭಾವನೆಯ ತುಂಬಲು ನಾವು ಕನ್ನಡವನ್ನ ಮಾತಾಡ್ತಿದೀವಿ ಗೊತ್ತಾಗ್ತಿದ್ಯಾ ಕನ್ನಡ ಅವಾಗ 1952ರಲ್ಲಿ ಭಾರತ ಗಣರಾಜ್ಯವಾದ ನಂತರ ಭಾಷಾವಾರು ಪ್ರಾಂತ್ಯಗಳಾಗಿ ಭಾರತ ವಿಭಜನೆ ಆಯಿತು ಅವಾಗ ತಮಿಳು ಮಾತನಾಡೋರು ಒಂದು ಕಡೆ ಮಲಯಾಳಂ ಮಾತನಾಡೋರು ಒಂದು ಕಡೆ ತೆಲುಗು ಮಾತನಾಡೋರು ಒಂದು ಕಡೆ ಕರ್ನಾಟಕ ಮಾತನಾಡೋರು ಒಂದು ಕಡೆ ಆಗಿತ್ತು ಆದರೆ ಕರ್ನಾಟಕದ ಕೆಲವೊಂದು ಭಾಗಗಳು ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಗೋವಾ ಕರ್ನಾಟಕ ಅಂತ ಹೇಳಿ ಹರಿದು ಹೋಗಿತ್ತು ಆಮೇಲೆ ಚಳುವಳಿ ಆಲೂರು ವೆಂಕಟರಾಯರವರ ನೇತೃತ್ವದಲ್ಲಿ ಕರ್ನಾಟಕ ಚಳುವಳಿ ಪ್ರಾರಂಭ ಆಗ್ತದೆ ಆ ಚಳುವಳಿಯಲ್ಲಿ ಭಾಗಿಯಾಗಿ ಕರ್ನಾಟಕವನ್ನು ಒಟ್ಟುಗೂಡಿಸಿ ಮೈಸೂರು ಸಂಸ್ಥಾನ ಅಂತ ಹೇಳಿ ಮಾಡ್ತಾರೆ ಆಮೇಲೆ ಉತ್ತರ ಕರ್ನಾಟಕದ ಭಾಗದಿಂದ ಮತ್ತೆ ಚಳುವಳಿ ಪ್ರಾರಂಭ ಆಗ್ತದೆ ಮೈಸೂರು ಸಂಸ್ಥಾನ ಬೇಡ ನಾವು ಕರ್ನಾಟಕದವರು ನಮ್ಮ ಕನ್ನಡ ಭಾಷೆ ಬಗ್ಗೆ ನಮಗೆ ಅಭಿಮಾನ ಇದೆ ನಾವು ಕನ್ನಡಿಗರು ಕನ್ನಡದವರು ನಾವು ಹಾಗಾಗಿ ಕರ್ನಾಟಕ ಅಂತ ಹೇಳಿ ಮರುನಾಮಕರಣ ಮಾಡ್ತಾರೆ ಅದು ಅವರ ಭಾವನೆ ಅರ್ಥ ಆಗ್ತಿದೆ ಅದನ್ನೇ ಹೇಳ್ತಾ ಇರೋದು ಕವಿಯಲ್ಲಿ 1973 ನವೆಂಬರ್ ಒಂದು ಮರುನಾಮಕರಣ ಆಯ್ತು ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ಹೋಗೋಣ ಬನ್ನಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರರ ಸಿರಿಪಂಥವಿದೆ ಕೊಂಕಣಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡತನ ಜಲ ಚಿಮ್ಮುತ್ತಿದೆ ನೋಡಿ ನಮ್ಮ ಭಾರತದಲ್ಲಿ ಭಾರತದಲ್ಲೆಲ್ಲ ಕರ್ನಾಟಕದಲ್ಲಿ ಇಡೀ ಭಾರತದಲ್ಲಿಯೂ ಸೇರಿ ಅರ್ಥ ಆಗ್ತಿದೆಯಾ ಭಾರತ ಮತ್ತೆ ಕರ್ನಾಟಕದಲ್ಲಿ ನೋಡಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರರ ಸಿರಿಪಂಥವಿದೆ ಹಿಂದೂ ಧರ್ಮ ಇದೆ ಕ್ರೈಸ್ತ ಧರ್ಮ ಇದೆ ಮುಸಲ್ಮಾನರ ಧರ್ಮ ಇದೆ ಜೈನ ಧರ್ಮ ಇದೆ ಅಂತ ಏಳು ಧರ್ಮಗಳು ನಮ್ಮ ಕರ್ನಾಟಕದಲ್ಲಿ ಇದೆ ಭಾರತದಲ್ಲಿಯೂ ಇದೆ ಹಿಂದೂ ಮುಸ್ಲಿಂ ಕ್ರೈಸ್ತ ಬೌದ್ಧ ಜೈನ ಸಿಖ್ ಮತ್ತೆ ಪಾರಸಿ ಒಟ್ಟು ಏಳು ಧರ್ಮಗಳು ಅಂತ ಆಗ್ತಿದೆಯಾ ಎಲ್ಲ ಧರ್ಮದವರು ನಾವು ಒಟ್ಟಿಗೆ ಇದ್ದೀವಿ ಅರ್ಥ ಆಗ್ತಿದೆಯಾ ಬಸವೇಶ್ವರರ ಸಿರಿಪಂಥವಿದೆ ಬಸವೇಶ್ವರ ಸಿರಿಪಂಥ ಅಂದ್ರೆ ಬಸವೇಶ್ವರರ ವಚನಗಳಲ್ಲಿ ಏನ್ ಸಾರಾಂಶ ಸಾರಿದ್ದಾರೆ ಅಲ್ವಾ ಜಾತಿ ಮತ ಧರ್ಮ ಭೇದ ಯಾವುದನ್ನು ಹೊಡೆದಾಡದೆ ನಾವೆಲ್ಲ ಒಂದೇ ಎಂಬ ಭಾವನೆಯಿಂದ ನಾವಿದ್ದೀವಿ ಅಂತ ಹೇಳಿ ಹೇಳ್ತಿದ್ದಾರೆ ಕೊಂಕಣಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡ ಜಲ ಚಿಮ್ಮುತ್ತಿದೆ ನೋಡಿ ಕೊಂಕಣಿ ಭಾಷೆ ಮಾತಾಡೋರಿದ್ದಾರೆ ಉರ್ದು ಭಾಷೆ ಮಾತಾಡೋರಿದ್ದಾರೆ ತುಳು ಭಾಷೆ ಮಾತಾಡೋರಿದ್ದಾರೆ ಸಂಸ್ಕೃತ ಮಾತನಾಡೋದಿದ್ರು ಎಲ್ಲರೊಟ್ಟಿಗೂ ಕನ್ನಡದ ನೀರು ಕನ್ನಡ ನೀರು ಅವರೆಲ್ಲ ಕನ್ನಡ ಧನ ಜಲ ಚಿಮ್ಮುತ್ತಿದೆ ಇದರ ನಡುವೆ ಕನ್ನಡ ಬೆಳೆದು ಎದ್ದು ನಿಂತಿದೆ ಕನ್ನಡ ತನ್ನ ಧನವನ್ನ ತಾನು ಉಳಿಸ್ಕೊಂಡಿದೆ ಅಂತ ಹೇಳಿ ಕವಿ ಹೇಳ್ತಿದ್ದಾರೆ ಅದಕ್ಕೆ ಕೊನೆಯ ಪ್ಯಾರದಲ್ಲಿ ಹೇಳ್ತಾರೆ ನೋಡಿ ಎರಡು ಲೈನಲ್ಲಿ ಕನ್ನಡ ಗೆಲ್ಲಲಿ ಕನ್ನಡ ಬಾಳಲಿ ನಮ್ಮಿ ಕನ್ನಡ ನೆಲದಲ್ಲಿ ಕನ್ನಡ ಕಲಿಯಿರಿ ಕನ್ನಡ ಪೋಷಿಸಿ ನಮ್ಮಯ ಕನ್ನಡ ನಾಡಿನಲ್ಲಿ ಅರ್ಥ ಆಗ್ತಿದೆಯಾ ಪ್ರೀತಿ ವಿದ್ಯಾರ್ಥಿಗಳು ಕನ್ನಡ ಗೆಲ್ಲಬೇಕು ಕನ್ನಡ ಬಾಳ್ಬೇಕು ಅರ್ಥ ಆಗ್ತಿದೆಯಾ ನಮ್ದು ಇದು ಕನ್ನಡ ನಾಡು ಕನ್ನಡ ನಾಡಲ್ಲಿದ್ದೀವಿ ಕನ್ನಡ ನಾಡಿನ ಭಾಷೆಯನ್ನ ಮಾತಾಡ್ತಿದ್ದೀವಿ ಕನ್ನಡ ನಾಡಿನ ನೀರನ್ನ ಕುಡಿತಿದ್ದೀವಿ ಕನ್ನಡ ನಾಡಿನ ಗಾಳಿಯನ್ನ ಸೇವಿಸ್ತಿದ್ದೀವಿ ಕನ್ನಡ ನಾಡಿನ ರೈತ ಬೆಳೆದಿರುವಂತಹ ದವಸ ಧಾನ್ಯಗಳನ್ನ ನಾವು ಬೆಳೆಸ್ತಿದ್ದೀವಿ ಹಾಗಾಗಿ ಕನ್ನಡ ಉಳಿಬೇಕು ಕನ್ನಡ ಬೆಳಿಬೇಕು ಅರ್ಥ ಆಗ್ತಿದೆಯಾ ಅದು ನಮ್ಮ ಈ ಕನ್ನಡ ಇದು ನಮ್ದು ಕನ್ನಡ ಕರ್ನಾಟಕ ರಾಜ್ಯ ನಮ್ದು ಕನ್ನಡ ಕಲಿಯಿರಿ ಮೊದಲು ಪರಭಾಷೆಯಿಂದ ಬಂದಂತಹ ನೀವು ಕನ್ನಡವನ್ನ ಕಲಿಯಿರಿ ಕನ್ನಡವನ್ನ ಮಾತನಾಡಿ ಕನ್ನಡವನ್ನ ಬಳಸಿ ಅಂತ ಹೇಳಿ ಹೇಳ್ತಿದ್ದಾರೆ ಅರ್ಥ ಆಗ್ತಿದೆಯಾ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಗೆ ಪದ್ಯ ಸಂಪೂರ್ಣವಾಗಿ ಮುಕ್ತಾಯ ಆಯ್ತು ಅರ್ಥ ಆಗ್ತಿದೆಯಾ ಇದರ ಪ್ರಶ್ನೋತ್ತರಗಳನ್ನು ನಿಮಗೆ ವಾಟ್ಸಪ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆ ಏನಾದ್ರು ಡೌಟ್ ಇದ್ರೆ ನೀವು ನನಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಬಹುದು
ಥ್ಯಾಂಕ್ ಯು ಸೋ ಮಚ್.